ಬೀದರ್ ಜಿಲ್ಲೆಯ ಜನರಿಗೆಲ್ಲ ತಿಳಿಸಬೇಕು, ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂಬ ಉದ್ದೇಶ ಇಟ್ಟುಕೊಂಡು ಇವತ್ತು ಪತ್ರಿಕಾ ಗೋಷ್ಠಿ ನಾವು ಕರೆದಿದ್ದೀವಿ. ನಾವೆಲ್ಲ ನಮ್ಮ ಸಮಾಜ ಬಾಂಧವರಿಗೆ ಮತ್ತು ಆದ್ಯ ವಚನಕಾರ ಕಾಯಕವಾಗಿ ಶಿವಶರಣ ಮಾದರ ಚೆನ್ನಯ್ಯನವರ ಈ ಒಂದು ಜಿಲ್ಲೆಯಲ್ಲಿ ಅವರ ವಚನಗಳು ನೆಲೆಗೊಳಿಸಬೇಕಾದರೆ ಇವತ್ತಿನ ಯುವಕರು ಹೆಚ್ಚಿನ ರೀತಿಯಿಂದ ನಮ್ಮದು ಜಾತಿ ಏನಿದೆ ಎಸ್ಸಿ ಮಾದಿಗ ಅದಕ್ಕೆ ಬೇಕಾದಂತ ಸೌಲಭ್ಯದ ಕಡೆ ಹೆಚ್ಚಿನ ಪ್ರಮಾಣದ ಗಮನ ಹರಿಸಬೇಕಾಗಿದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡದೇವಂದ್ರ ಸಮಾಜದಲ್ಲಿ ಜಾಗೃತಿನೂ ಆಗ್ತದ, ಸಮಾಜದಲ್ಲಿ ನಮಗೆ ಬೇಕಾದಂತ ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ದೊರಕ್ತವ ಅಂತ ಹೇಳ್ಕೊಂಡು ಸತತವಾಗಿ ನಾವು ಇದು 5ನೇ ವರ್ಷ ಇದೆ ನಾವು ಸಕ್ರಿಯವಾಗಿ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಏನಂತಂದ್ರೆ ಇನ್ನೂ ಅನೇಕ ಜಿಲ್ಲೆಯ ಜನಪ್ರತಿನಿಧಿಗಳು ಪುರುಷರಲ್ಲಿ ಮಹಾಪುರುಷರು ಜಗದ್ದೋಚಿ ವಿಶ್ವಗುರು ಬಸವಣ್ಣನವರ ಪಾದಕ್ಕೆ ನಮಸ್ಕರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಸ್ಮರಿಸಿಕೊಂಡು 12ನೇ ಶತಮಾನದಲ್ಲಿ ಆಗಿ ಹೋಗದಂಥ ಒಬ್ಬ ಮಹಾಸಂತ ಕಾಯಕಿಗೆ ಬಸವಣ್ಣವರ ಅನುಭವ ಮಂಟಪದಲ್ಲಿ 771 ಗಣಾಂಗಗಳನ್ನು ಸೃಷ್ಟಿ ಮಾಡಿ ಕುಲಕ್ಕೊಂದು ಶರಣರನ್ನು ನಿರ್ಮಿಸಿ ಆ ಶರಣರಲ್ಲೇ ಶ್ರೇಷ್ಠಾದ ಶರಣರು ಯಾರಾದರೂ ಇದ್ದರೆ ಅದು ನಮ್ಮ ಮಾದಾರ ಚೆನ್ನಯ್ಯ, ನಮ್ಮ ಮಾದಾರ ಚೆನ್ನಯ್ಯ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ನಮ್ಮಪ್ಪನು ಮಾದಾರ ಚೆನ್ನಯ್ಯ, ಬಸವಣ್ಣ ಅಪ್ಪನ ಒಂದು ಮೇವು ನಮ್ಮ ಗುರು ಅಂತ ನಾವು ನಮ್ಮ ದೇವ್ರ ಅಂತ ನಾವು ಯಾಕೆ ಒಪ್ಕೊಳ್ಳೋದು, ಅಪ್ಪನ ಮಾದಾರ ಚೆನ್ನಯ್ಯ ನಾನು. ಹಾಂ, ಮತ್ತು ಅದಾದ ನಂತರ ಇನ್ನೂ ಅವ್ರಿಗೆ ಶಾಂತಿ ಇಲ್ಲ, ನಮ್ಮ ಮಾನವರು ಕುಲಕ್ಕೆ ತಿಲಕನು ನಮ್ಮ ಮಾದಾರ ಚೆನ್ನಯ್ಯ ಎಂದು ಒಂದು ಹಣಿಮೆಗಿನ ತಿಲಕಂಗೆ ಇರ್ತದಲ್ಲ, ನಮ್ಮ ಅನುಭವ ಮಂಟಪದಲ್ಲಿ ಮಾದಾರ ಚೆನ್ನಯ್ಯ ಇದ್ದರೆ ನಮಗೆಲ್ಲ ಒಂದು ತಿಲಕ ಇದ್ದಂತೆ ಅಂತ ಹೇಳಿದರು. ಅದಕ್ಕೆ ಮಾದಾರ ಚೆನ್ನಯ್ಯವರು ಶ್ರೇಷ್ಠ ಶರಣರು, ನಿಜ ಶರಣರು, ಮತ್ತು 12ನೇ ಶತಮಾನದ ಯಾರಾದರೂ ಕಾಯಕ ಯೋಗಿ ದ ಅನ್ನದಾಸೋಭ ಯೋಗಿ